ಹಿಜಾಬ್ ತೀರ್ಪಿನ ಹಿನ್ನೆಲೆಯಲ್ಲಿ ನಿನ್ನೆ ಕರ್ನಾಟಕ ಬಂದ್ಗೆ ಕೆಲವು ಮುಸ್ಲಿಂ ಸಂಘಟನೆಗಳು ಕರೆ ಕೊಟ್ಟಿದ್ವು ಈ ಕರೆ ಕೊಟ್ಟ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಕೆಲವು ನಾಯಕರನ್ನೂ ಒಳಗೊಂಡಂತೆ ಸಾಕಷ್ಟು ಜನ ಈ ರೀತಿಯ ಒಂದು ಬಂದ್ ಯಶಸ್ವಿ ಆಗುತ್ತಾ ಯಶಸ್ವಿ ಆಗದೇ ಇರುವಂತಹ ಬಂದ್ಗೆ ಕರೆ ಕೊಡುವುದರ ಮೂಲಕ ಮುಸ್ಲಿಂ ಸಮುದಾಯ ನಗೆಪಟ್ಲಿಗೆ ಈಡಾಗುತ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ಎತ್ತಲಾಯಿತು ಆದರೆ ನಿನ್ನೆ ನಡೆದಂತಹ ಬಂದ್ ಅದಕ್ಕೆ ದೊರೆತಂತಹ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಅಥವಾ ಬೆಂಬಲವನ್ನು ನೋಡಿದಾಗ ಆಶ್ಚರ್ಯ ಆಯಿತು ನನ್ನನ್ನು ಒಳಗೊಂಡಂತೆ ಕರಾವಳಿ ಭಾಗದಲ್ಲಿ ಮತ್ತು ಕೆಲವು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಈ ಬಂದ್ ಸಂ ಸಂಪೂರ್ಣವಾಗಿ ಯಶಸ್ವಿಯಾಯಿತು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತವರು ಆ ಸಮುದಾಯದ ಜನ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಮತ್ತು ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡುವುದರ ಮೂಲಕ ಒಂದು ಶಾಂತಿಯುತವಾದಂತಹ ಯಾವುದೇ ರೀತಿಯಾದಂತಹ ಪ್ರಚೋದನೆಗಳಿಲ್ಲದೆ ಯಾವುದೇ ರೀತಿಯಾದಂತಹ ಧರಣಿಗಳು ಪ್ರತಿಭಟನೆಗಳನ್ನು ಇಲ್ಲದೆ ಕೂಡ ಬಂದನ್ನು ಯಶಸ್ವಿ ಮಾಡಬಹುದು ಅದು ಮಾಡಬಹುದು ಅನ್ನುವಂಥದ್ದನ್ನು ಎತ್ತಿ ತೋರಿಸಿದಂತಹ ಒಂದು ಬಂದ್ ನಿನ್ನೆಯ ಬಂದ್ ನಿನ್ನೆಯ ಬಂದ್ ಏನು ಹೇಳುತ್ತೆ ಈ ಸಮಾಜಕ್ಕೆ ಏನು ತೋರಿಸಿಕೊಡುತ್ತೆ ಅಂದರೆ ಈ ಸಮಾಜದಲ್ಲಿ ಮುಸ್ಲಿಂ ಸಮುದಾಯ ಎಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದೆ ಸಮಾಜದ ಆಗು ಹೋಗುಗಳಲ್ಲಿ ದಿನ ನಡೆಯುವಂತಹ ವ್ಯವಹಾರಗಳಲ್ಲಿ ಮುಸ್ಲಿಂ ಸಮಾಜ ಸಮುದಾಯದ ಪಾತ್ರ ಎಷ್ಟಿದೆ ಅನ್ನುವಂತಹದ್ದನ್ನು ಈ ಒಂದು ಬಂದ್ ನಿನ್ನೆ ಸ್ಪಷ್ಟವಾಗಿ ತೋರಿಸ್ತು ಯಾಕಂದರೆ ಸಾಕಷ್ಟು ಪ್ರದೇಶಗಳಲ್ಲಿ ನಿರ್ಜನವಾದಂತಹ ಪ್ರದೇಶಗಳಾಗಿ ಮಾರ್ಪಟ್ಟಿದ್ದು ಅಲ್ಲಿ ಯಾವುದೇ ವಹಿವಾಟಿಲ್ಲದೆ ಮಾರ್ಕೆಟ್ಗಳು ಸಂಪೂರ್ಣವಾಗಿ ಬಂದಾಗಿದ್ದನ್ನು ನೋಡಿದಾಗ ಮುಸ್ಲಿಂ ಸಮುದಾಯ ವ್ಯಾಪಾರಗಳಲ್ಲಿ ಮತ್ತು ಈ ಸಮಾಜದ ಆಗುಹೋಗುಗಳಲ್ಲಿ ಯಾವ ಮಟ್ಟಿಗೆ ತೊಡಗಿಸ್ಕೊಂಡಿದೆ ಅನ್ನುವಂಥದ್ದನ್ನು ತೋರಿಸಲಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಅಸಹಕಾರ ಚಳವಳಿಯನ್ನು ಯಾರು ಯಾವಾಗ ನಾವು ಬ್ರಿಟಿಷರ ವಿರುದ್ಧ ಆ ಕಾಲದಲ್ಲಿ ಮಾಡಿದಂತಹ ಒಂದು ಸಂದರ್ಭವನ್ನು ನೆನೆಸ್ಕೋಬೇಕಾಗತ್ತೆ ಅಸಹಕಾರ ಚಳವಳಿಯನ್ನು ಶಾಂತಿಯುತವಾಗಿ ತಮ್ಮ ಉದ್ದೇಶಕ್ಕೆ ನೇರವಾಗಿ ಒಂದು ಅಸ್ತ್ರವಾಗಿ ಬಳಸಬಹುದು ಅನ್ನುವಂಥದ್ದನ್ನು ಮತ್ತೆ ಸಾಬೀತು ಮಾಡುವ ಸಂದರ್ಭ ಬಂದಾಗ ನಿನ್ನೆಯ ಬಂದ್ ಅದಕ್ಕೆ ಒಂದು ಉದಾಹರಣೆಯಾಗಿ ಪರಿಣಮಿಸುತ್ತೆ ಈ ಒಂದು ನಿನ್ನೆಯ ಮುಸ್ಲಿಂ ಸಮುದಾಯದ ಬಂದ್ ಮುಂದಿನ ಬಂಧುಗಳಿಗೆ ಅದರಲ್ಲೂ ವಿಶೇಷವಾಗಿ ದಲಿತ ಮತ್ತು ಮುಸ್ಲಿಂ ಸಮುದಾಯದ ಬಂಧುಗಳಿಗೆ ಒಂದು ರೀತಿಯಾದಂತಹ ಒಂದು ಹೊಸ ಮುನ್ನುಡಿಯನ್ನು ಬರ್ಕೊಡ್ತು ಆ ಹಿನ್ನೆಲೆಯಲ್ಲಿ ಒಮ್ಮೆ ನಾವು ಯೋಚನೆ ಮಾಡಿ ನೋಡಬೇಕಾದಂತಹ ಏನಂತಂದ್ರೆ ಮುಸ್ಲಿಂ ಸಮುದಾಯ ಮತ್ತು ದಲಿತರು ವಿಶೇಷವಾಗಿ ಈ ಒಂದು ಪೌರ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಮತ್ತು ಯಾವುದು ಯಾರೆಲ್ಲ ಈ ಕೂಲಿ ವರ್ ಕೂಲಿ ಕಾರ್ಮಿಕ ವರ್ಗ ಇದೆ ಆ ಒಂದು ಎಲ್ಲ ವರ್ಗಗಳು ಮುಸ್ಲಿಂ ಸಮುದಾಯದ ಒಟ್ಟಿಗೆ ಸೇರಿ ಒಂದು ಭಾರತ್ ಬಂದನ್ನು ಮಾಡಿದರೆ ಏನಾಗಬಹುದು ಈ ದೇಶದ ಶೇಕಡ ಎಪ್ಪತ್ತರಿಂದ ಎಂಬತ್ತು ಭಾಗ ಎಲ್ಲ ಚಟುವಟಿಕೆಗಳು ಕೂಡ ನಿಂತಿರುವಂತಹದ್ದು ದಲಿತ ಮತ್ತು ಮುಸಲ್ಮಾನರ ಮೇಲೇನೆ ಎಲ್ಲ ವ್ಯಾಪಾರಗಳು ಎಲ್ಲ ಕಾರ್ಮಿಕ ವರ್ಗ ಎಲ್ಲ ರೀತಿಯಾದಂತಹ ವಿಶೇಷವಾಗಿ ಪೌರಕಾರ್ಮಿಕರು ಈ ದೇಶದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಮುಸ್ಲಿಮನ್ ಮುಸಲ್ಮಾನರ ಜೊತೆ ಜೊತೆಯಾಗಿ ದಲಿತರೇ ಆಗಿರ್ತಾರೆ ಅದರಲ್ಲೂ ವಿಶೇಷವಾಗಿ ಪೌರಕಾರ್ಮಿಕರ ವರ್ಗ ಏನಿದೆ ಅದು ಸಂಪೂರ್ಣವಾಗಿ ದಲಿತ ವರ್ಗದಿಂದಲೇ ಕೂಡಿರುವಂಥದ್ದು ಹಾಗಾದರೆ ಈ ಎರಡೂ ಸಮುದಾಯಗಳು ಒಟ್ಟಿಗೆ ಸೇರಿಕೊಂಡು ಒಂದು ಬಂದ್ಗೆ ಕರೆ ಕೊಟ್ಟರೆ ಅದು ಒಂದು ತಿಂಗಳ ಕಾಲ ಈ ಬಂದ್ ಏನಾದರೂ ನಡೆದರೆ ಈ ಒಂದು ಎರಡು ಸಮುದಾಯಗಳಿಗೆ ಏನು ನಷ್ಟ ಆಗಬಹುದು ಅಥವಾ ಈ ದೇಶಕ್ಕೆ ಏನು ನಷ್ಟ ಆಗಬಹುದು ಅಂತ ನೋಡೋದಾದರೆ ಇಡೀ ದೇಶವೇ ಸ್ತಬ್ಧವಾಗುತ್ತೆ ಇಡೀ ದೇಶದ ಎಲ್ಲ ಚಟುವಟಿಕೆಗಳು ಶೇಕಡ ಎಂಬತ್ತರಷ್ಟು ಚಟುವಟಿಕೆಗಳು ಸಂಪೂರ್ಣವಾಗಿ ಬಂದ್ ಆಗ್ತಾ ಹೋಗ್ತವೆ ಇನ್ನು ಈ ಸಮುದಾಯಗಳಿಗೆ ಒಂದು ತಿಂಗಳ ಸಂಪಾದನೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇದೆಯಾ ಅಂತ ನೀವು ಕೇಳೋದಾದರೆ ಖಂಡಿತ ಸಾಧ್ಯ ಇದೆ ಅದಕ್ಕೆ ನಮಗೆ ತೋರಿಸಿಕೊಟ್ಟಂತಹದ್ದು ಈ ಒಂದು ಕೊರೋನಾ ಲಾಕ್ಡೌನ್ಗಳೇನಿದೆ ಅದು ತೋರಿಸ್ಕೊಡ್ತು ಸರ್ಕಾರದ ಯಾವುದೇ ಬೆಂಬಲ ಇಲ್ಲದೆ ಕೆಲಸ ಕಾರ್ಯ ಇಲ್ಲದೆ ಯಾವುದೇ ರೀತಿಯಾದಂತಹ ಸಂಪಾದನೆ ಇಲ್ಲದೆಯೂ ಕೂಡ ನಾವು ಬದುಕಬಲ್ಲೆವು ಒಂದು ತಿಂಗಳು ಮನೆಯಲ್ಲೇ ಕೂತೆ ಬದುಕು ಬಲ್ಲೆವು ನಮಗೆ ಆ ದಾರಿಗಳು ಗೊತ್ತಿದೆ ಹಸಿವು ಗೊತ್ತಿದೆ ಅದನ್ನು ನಿಭಾಯಿಸಿಕೊಳ್ಳುವ ದಾರಿಗಳು ಗೊತ್ತಿದೆ ಅನ್ನುವಂಥದ್ದನ್ನು ನಾವು ಕೊರೋನಾಗೆ ಥ್ಯಾಂಕ್ಸ್ ಹೇಳಬೇಕು ಕೊರೋನಾ ನಮಗೆ ಈ ಎಲ್ಲವನ್ನು ಹೇಳ್ಕೊಡ್ತು ಈ ಹಿನ್ನೆಲೆಯಲ್ಲಿ ನೋಡಿದಾಗ ಬೇರೆ ವರ್ಗಗಳು ಅದರಲ್ಲೂ ವಿಶೇಷವಾಗಿ ಪುರೋಹಿತ ಶಾಹಿ ವರ್ಗ ಮತ್ತು ಬ್ರಾಹ್ಮಣಶಾಹಿ ವರ್ಗ ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಬಿ ಜೆ ಪಿ ಅಂತ ಫಾಸಿಸ್ಟ್ ಶಕ್ತಿಗಳು ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಈ ದೇಶದಲ್ಲಿ ಯಾವತ್ತೂ ಮುಸಲ್ಮಾನರು ಮತ್ತು ದಲಿತರು ಒಟ್ಟಿಗೆ ಸೇರಿ ಬಂದ್ ಬಂದ್ಗೆ ಕರೆ ಕೊಡ್ತಾರೆ ತಮ್ಮ ಕಾರ್ಯಗಳನ್ನು ಸ್ಥಗಿತ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಹಿಂಸೆಗೆ ಇಳಿಯೋದಿಲ್ಲ ಅಹಿಂಸಾ ಮಾರ್ಗವಾಗಿಯೇ ಕೇವಲ ಮನೆಯಲ್ಲಿ ಕೂತು ನಾವು ಸಹಕಾರ ಕೊಡೋದಿಲ್ಲ ಯಾವುದೇ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಿಲ್ಲ ಸಮಾಜದಲ್ಲಿ ನಮ್ಮ ವೃತ್ತಿಯನ್ನು ನಾವು ನಿಲ್ಲಿಸ್ತೀವಿ ಒಂದು ತಿಂಗಳ ಕಾಲ ಅಂತಂದರೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಈ ಮೂಲಕ ಯಾವುದೇ ಒಂದು ಬಂಡವಾಳಶಾಹಿಗಳಾಗಲಿ ಅಥವಾ ರಾಜಕೀಯ ಪಕ್ಷಗಳು ಅಧಿಕಾರಶಾಹಿ ವರ್ಗ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಇಂಥ ಒಂದು ಅಸ್ತ್ರವನ್ನು ಬಳಸೋದಕ್ಕೆ ಮುಸ್ಲಿಂ ಮತ್ತು ದಲಿತ ವರ್ಗಗಳು ಯಾವುದೇ ಹಿಂಜರಿಕೆ ಇಲ್ಲದೆ ಒಗ್ಗಟ್ಟಾಗಿ ನಿಲ್ಲುವಂತಹ ಸಂದರ್ಭಗಳು ಬಂದಾಗ ನಾವು ಅನ್ಯಾಯವಾದಾಗ ಈ ಒಂದು ಅಸ್ತ್ರವನ್ನು ಪ್ರಬಲವಾಗಿ ಒಂದು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು ಬಳಸ್ಕೊಳ್ತಾರೆ ಅನ್ನುವಂತಹ ಆಶಾಭಾವನೆಯನ್ನು ನಿನ್ನೆಯ ಮುಸಲ್ಮಾನರ ಬಂಧುಗಳು ನಡೆಸಿದಂತಹ ಬಂದ್ ನಮಗೆಲ್ಲರಿಗೂ ಒಂದು ಪಾಠವಾಗಿ ಒಂದು ನಿದರ್ಶನವಾಗಿ ಒಂದು ಎಕ್ಸಾಂಪಲನ್ನು ಸೆಟ್ ಮಾಡಿಕೊಟ್ಟಿದೆ ಈ ಒಂದು ಎಕ್ಸಾಂಪಲ್ ಸೆಟ್ ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾದಂತಹ ಎಲ್ಲ ವರ್ಗ ಎಲ್ಲ ಜನರಿಗೂ ವಿಶೇಷವಾಗಿ ವರ್ತಕ ವರ್ಗಗಳಿಗೆ ನಾವೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ ಈ ಒಂದು ಹೊಸ ಪ್ರಯೋಗಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದಕ್ಕೆ ಹೊಸ ದಾರಿಯನ್ನು ನಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಕ್ಕೆ ಈ ಒಂದು ದಾರಿ ಯಶಸ್ವಿ ದಾರಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎರಡೂ ಸಮುದಾಯಗಳಿಗೆ ಒಂದು ಗಟ್ಟಿಯಾದಂತಹ ಅಸ್ತ್ರವಾಗಿ ಪ್ರಬಲವಾದಂತಹ ಅಸ್ತ್ರವಾಗಿ ಅನುಕೂಲಕ್ಕೆ ಬರುತ್ತೆ ಅಂತ ಆಶಾಭಾವನೆಯೊಂದಿಗೆ ನನ್ನ ಮಾತುಗಳನ್ನು ನಮ್ಮ ಮುಗಿಸ್ತೀನಿ ನಮಸ್ಕಾರ